पालोगाडालोलो पवडी सीतवने वंदाला देलया मेले मलगीदा शिशुवे पालोगाडालोलो पवडी सीतवने वंदाला देलया मेले मलगीद शिशुवे श्रीला तंगीयर चित्ता दोल्लभने बाला निन्ननु पाड़ी तूगुवे नैया जो 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 श्री कृष्ण परमानंद जो जो गोपिया कंदा मुकुंदा जो जो श्री कृष्ण परमानंद जो जो गोपिया कंदा मुकुंदा जो 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 होळेवंतरन्नद तोट्टील मेले थळथळिसुव गूल गुंजिय माले होळेवंतरन्नद तोट्टील मेले थळथळिसुव गूल गुंजिय माले अळदे नी पिडिदाडेन्नय मुत्तु बाल नळिनाना भने निन्न पाडी तूगुवेनु जो 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 यार कंदानी नारानी धानी आर रत्नवोनी नारामाणिक्यवो यार कंदानी नारानी धानी आर ಮಾಣಿಕ್ಯವು ಸೇರಿತು ಎನಗುಂದು ಚಿಂತಾಮಣಿ ಎಂದು ಪೋರ ನಿನ್ನನು ಪಾಡಿ ತೂಗುವೆನಯ್ಯ ಜೋ 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 ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವಾರು ಮಾಡುವರಯ್ಯ ಗುಣನಿಧಿಯೇ ನಿನ್ನ ಎತ್ತಿಕೊಂಡಿದ್ದರೆ ಮನೆಯ ಕೆಲಸವಾರು ಮಾಡುವರಯ್ಯ ಮನಕ್ಕೆ ಸುಖ ನಿದ್ರೆಯ ತಂದು ಕೋ ಬೇಗ ಪಣಿಶಯ ನನೆ ನಿನ್ನ ಪಾಡಿ ತೂಗುವೆನು ಜೋ 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 ಅಂಡ ಜವಾಹನ ಅನಂತ ಮಹಿಮಾ ಪುಂಡರೀಕಾಕ್ಷ ಶ್ರೀ ಪರಮ ಪಾವನ್ನ ಅಂಡ ಜವಾಹನ ಅನಂತ ಮಹಿಮಾ ಪುಂಡರೀ
ಕಟಾಕ್ಷ ಶ್ರೀ ಪರಮ ಪಾವನ್ನ ಹಿಂಡೋ ದೈವರ ಗಂಡ ಉದ್ದಂಡನೇ ಪಾಂಡುರಂಗ ಶ್ರೀ ಪುರಂದರ ವಿಠಲ ಜೋ 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 जो 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 श्री कृष्ण परमानंद जो जो गोपिया कंद मुकुंद जो जो गोपिया कंद मुकुंद जो जो गोपिया कंद मुकुंद जो 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 ಯಾಕಿವತ್ತು ಜೋ ಜೋ ಅಂತ ನಿದ್ದೆ ಹಾಡು ಹೇಳ್ತಾ ಇದ್ದಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ನನಗೆ ತುಂಬ ಜನ ಮೇಡಮ್ನವರೇ ನನಗೆ ನಿದ್ದೆ ಬರ್ತಾ ಇಲ್ಲ, ಏನು ಮಾಡಬೇಕು, ಯಾವ ಸ್ತೋತ್ರ ಇದೆ ಅಂತ ತುಂಬ ತಿಂಗಳಿಂದ ಪಾಪ ಕೇಳ್ತಾನೆ ಇದ್ದರು. ನನಗೆ ಅದಕ್ಕೆ ಅವಕಾಶ ಬಂದಿರಲಿಲ್ಲ. ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಶ್ರೀಕೃಷ್ಣನ ಮಲುಗ್ಸೋ ಹಾಡೋ ಇದು, ಇದು ಜೋಗುಳ ಹಾಡು, ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಹೇಳ್ತಾ ಇದ್ರೆ ನನಗೇ ನಿದ್ದೆ ಬರ್ತಾ ಇದೆ ಗೊತ್ತಾಯ್ತಾ. ಇದನ್ನು ಮಕ್ಕಳು ನಿಮ್ಮ ಮನೇಲಿ ಮಲ್ಕೊಳ್ಳಲ್ಲ ಅಂತ ಹಠ ಮಾಡ್ತಾ ಇದ್ರೆ ಈ ಹಾಡನ್ನು ನಿಮ್ಗೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ನೀವು ಚೆನ್ನಾಗಿ ಈ ಹಾಡನ್ನು ಹೇಳ್ತಾ ಇದ್ರೆ ಮಕ್ಕಳು ನಿದ್ದೆ ಮಾಡ್ತಾರೆ, ನೀವು ಉಯ್ಯಾಲೆಯನ್ನು ಬಿಟ್ಟುಬಿಟ್ಟು ನೀವು ಕೂಡ ಚೆನ್ನಾಗಿ ಮಲ್ಕೊಳ್ತೀರಾ. ಈಗ ನಾನು ಯಾವ ವಿಷಯಕ್ಕೆ ಬರ್ತೀನಿ ಅಂದರೆ ಎರಡಲ್ಲೇನು ಇದೆ ಶ್ಲೋಕ, ಇದು ಆ ಸ್ತೋತ್ರನ ನೀವು ಆ ಶ್ಲೋಕನ ನೀವು ಹೇಳ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದು ಋಷಿಗಳ ಸ್ಮರಣೆ ಇದು, ಏನು ಅಂತ ನೋಡೋಣ, ಬರ್ತೀರಾ? ಇವಾಗ ನೀವು ಒಂದು ನಿದ್ದೆ ಬರೋ ಶ್ಲೋಕನ ಹೇಳ್ತೀನಿ ನಾನು, ಇದನ್ನು ಹೇಳ್ಕೊಳ್ತಾ ಇರಿ ಚೆನ್ನಾಗಿ ಬಾಯಿಪಾಠ ಮಾಡಿಕೊಂಡು. ಚೆನ್ನಾಗಿ ಸುಖ ನಿದ್ರೆ ಬರುತ್ತೆ, ಒಳ್ಳೆ ಕನಸು ಬರುತ್ತೆ, ಸುಖ ನಿದ್ರೆ ಬರುತ್ತೆ. ಯಾವ ಸ್ತೋತ್ರ ಅಂತ ಹೇಳ್ತೀನಿ. ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿಹಿ ಕಪಿಲೋ ಮುನಿರಾಸ್ತಿಕಃ ಪಂಚೈತೆ ಸುಖಶಾಯಿನಃ. ಇನ್ನೊಮ್ಮೆ ಹೇಳ್ತೀನಿ. ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿಹಿ ಕಪಿಲೋ ಮುನಿರಾಸ್ತಿಕಃ ಪಂಚೈತೆ ಸುಖಶಾಯಿನಃ. ಹಾಗಂದ್ರೆ ಅರ್ಥ, ಅಗಸ್ತ್ಯ ಶ್ರೀಕೃಷ್ಣ ಮಹಾಜ್ಞಾನಿಯಾದ ಮುಚುಕುಂದ ನಾರಾಯಣ ಅವತಾರಿಯಾದ ಕಪಿಲ ಆಸ್ತಿಕ ಮುನಿ ಈ ಐದು ಮಂದಿಯ ಸ್ಮರಣೆ ಮಾಡಿದ್ರೆ ಸುಖ ನಿದ್ರೆ ಚೆನ್ನಾಗಿ ಆಗತ್ತಂತೆ. ಯಾರು ಈ ಐದು ಮಂದಿ ಸ್ಮರಣೆ ಮಾಡಿಕೊಂಡು ಮಲ್ಕೊಳ್ತಾರೋ ಒಳ್ಳೆ ಕನಸು ಜೊತೆಗೆ ಒಳ್ಳೆ ನಿದ್ದೆ ಬರುತ್ತೆ. ಸರಿನಾ? ಇವಾಗ ಗೊತ್ತಾಯ್ತಲ್ವಾ ನಿದ್ದೆ ಬರೋದಕ್ಕೆ ಯಾವ ಸ್ತೋತ್ರ. ಕೆಲವರು ಪುಸ್ತಕ ಓದ್ತಾರೆ, ಕೆಲವರು ಟಿವಿ ನೋಡ್ತಾರೆ, ಏನೇನೋ ಮಾಡ್ತಾರೆ, ಆದರೆ ನೋಡಿ ಐದು ಮಂದಿ ಸ್ಮರಣೆ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ನಿದ್ದೆ ಬರುತ್ತೆ. ಯಾವುದೇ ರೀತಿ ಭಯ ಆಗಲ್ಲ, ಹೆದರಿಕೆ ಆಗಲ್ಲ, ಸುಖವಾಗಿ ನಿದ್ದೆ ಮಾಡ್ಬೋದು. ನೀವು ಬೆಳಗಿನ ಜಾವ ನೀವು ಹೇಳೋದಕ್ಕೆ ಕರೆಕ್ಟ್ ಟೈಮಿಗೆ ಕೃಷ್ಣ ಎಬ್ಬಿಸ್ತಾನೆ. ಸರಿನಾ? ಈ ವಿಡಿಯೋ ಇಷ್ಟ ಆಯ್ತಾ? ತುಂಬ ಜನ ಕೇಳ್ತಿದ್ರಲ್ಲ, ನಿಮ್ಗೆ ಉತ್ತರ ಸಿಗ್ತಾ? ಮುಂದಿನ ವಿಷಯನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇಶ್ ಶ್ರೀನಿವಾಸ.